ಶ್ರೀ ಗುರುಭ್ಯೋ ನಮಃ ನಮ್ಮ ಭಕ್ತಿ ಆಡಿಯೋ ವಿಡಿಯೋ ಚಾನಲ್ಗೆ ಸ್ವಾಗತ ಮಿಥುನ ರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಈ ಮಾಸ ನಾಲ್ಕನೇ ಮನೆಯ ಶುಕ್ರನು ಧನಲಾಭವನ್ನು ಕೊಡುವನಾಗಿದ್ದಾನೆ ಐದನೇ ಮನೆಯ ಬುಧನು ರೋಗಬಾಧೆಯನ್ನು ನೀಡುವನು ಐದನೇ ಮನೆಯ ರವಿಯು ದರಿದ್ರತನವನ್ನು ನೀಡುವನು ಐದನೇ ಮನೆಯ ಚಂದ್ರನು ಕಾರ್ಯವನ್ನು ವಿಘ್ನವನ್ನು ಉಂಟುಮಾಡುವನಾಗಿದ್ದಾನೆ ಆರನೇ ಮನೆಯ ಕೇತುವು ಲಾಭವನ್ನು ನೀಡುವನಾಗಿದ್ದಾನೆ ಏಳನೇ ಮನೆಯ ಗುರುವು ಸಮಾಜದಲ್ಲಿ ಸ್ಥಾನಮಾನವನ್ನು ಹೆಚ್ಚು ಮಾಡುವನಾಗಿದ್ದಾನೆ ಎಂಟನೇ ಮನೆಯ ಶನಿಯು ಶತ್ರು ವೃದ್ಧಿಯನ್ನು ದೇಹದಲ್ಲಿ ಜ್ವರ ಬಾಧೆಯನ್ನು ಉಂಟುಮಾಡುವನಾಗಿದ್ದಾನೆ ಹತ್ತನೇ ಮನೆಯ ಮಂಗಳನು ದುಃಖವನ್ನು ಉಂಟುಮಾಡುವನಾಗಿದ್ದು ಹನ್ನೆರಡನೇ ಮನೆಯ ರಾಹುವು ಚಿಂತೆಯನ್ನು ಮತ್ತು ಶೋಕವನ್ನು ಉಂಟುಮಾಡುತ್ತಾನೆ ಒಟ್ಟಾರೆಯಾಗಿ ಈ ಮಿಥುನ ರಾಶಿಯವರಿಗೆ ಸ್ನೇಹಿತರಿಂದ ಲಾಭವಿದೆ ಚಿತ್ರರಂಗದವರಿಗೆ ಹೆಸರು ಕೀರ್ತಿ ಹೆಚ್ಚುತ್ತದೆ ಸಂಪಾದನೆ ಚೆನ್ನಾಗಿರುತ್ತದೆ ಆಮದು ವಸ್ತುಗಳಿಂದ ಲಾಭವನ್ನು ನಿರೀಕ್ಷಿಸಬಹುದು ಬಂಧುಗಳು ಉತ್ತಮ ಬಾಂಧವ್ಯವನ್ನು ಹೊಂದಿರುತ್ತಾರೆ ಮೃಗಶಿರ ನಕ್ಷತ್ರದವರಿಗೆ ಪದೋನ್ನತಿ ಸಾಧ್ಯತೆ ಇದೆ ಆದರೆ ದುರಾಲೋಚನೆಯಿಂದ ಸಮಸ್ಯೆ ಉದ್ಭವವಾಗಬಹುದು ಆರಿದ್ರ ನಕ್ಷತ್ರದವರಿಗೆ ವಿವಾದಗಳಿಂದ ಬೇಸರ ಉಂಟಾಗಬಹುದು ಪುನರ್ವಸು ನಕ್ಷತ್ರದವರಿಗೆ ವ್ಯಾಪಾರ ಅಭಿವೃದ್ಧಿ ಸಂಸ್ಥೆ ನಿರ್ಮಾಣ ಧಾರ್ಮಿಕ ವಿಚಾರದಲ್ಲಿ ಚಿಂತನೆ ಇಂಜಿನಿಯರಿಂಗ್ ರಾಸಾಯನಿಕ ಕಂಪನಿಯವರಿಗೆ ಮತ್ತು ಗುತ್ತಿಗೆದಾರರಿಗೂ ಒಳ್ಳೆಯ ಪರಿಣಾಮಗಳು ಸಾಧ್ಯತೆ ಇದೆ ತಿಂಗಳ ಕೊನೆಯಲ್ಲಿ ಮೃಗಶಿರ ನಕ್ಷತ್ರದವರಿಗೆ ಉತ್ಸಾಹ ಸ್ಟೀಲ್ ವ್ಯಾಪಾರದವರಿಗೆ ಲಾಭವನ್ನು ಉಂಟೋ ಶುಭ ದಿನಗಳು ಆರು ನಾಲ್ಕು ಮತ್ತು ಇಪ್ಪತ್ತಾರು ಪರಿಹಾರ ಶ್ರೀ ಗಣಪತಿಯ ಆರಾಧನೆಯನ್ನು ಮಾಡುವುದು ಮತ್ತು ದರ್ಶನವನ್ನು ಮಾಡುವುದು ಒಳ್ಳೆಯದು